ಮತ್ತು ವಿದ್ಯಾರ್ಥಿಗಳೇ, ಇವತ್ತು ಮೂರನೇ ವರ್ಗದ ಗಣಿತ ವಿಷಯದಲ್ಲಿ ಅಧ್ಯಾಯ ನಾಲ್ಕು ವಿವಕಲನ ಅಭ್ಯಾಸ 4.1. ಇದರ ಹಿಂದಿನ ಒಂದು ಅವಧಿಯೊಳಗೆ ಅಭ್ಯಾಸ 4.2 ಬಿಡಿಸಿದ್ದೀವಿ. ಅಂದ್ರೆ ಈ ಅಧ್ಯಾಯದೊಳಗೆ ಫಸ್ಟ್ 4.2 ಕೊಟ್ಟಾರು, ಆನಂತರ 4.1 ಅಭ್ಯಾಸ ಕೊಟ್ಟಾರು. ಸೊ ಅದನ್ನು ಬಿಡಿಸಿಯಾಗಿದೆ, ಸಮಸ್ಯೆಗಳಿದ್ದವು ಅವುಗಳನ್ನು ಬಿಡಿಸಿದ. ಇವತ್ತಿನ ಅವಧಿಯೊಳಗೆ ಅಭ್ಯಾಸ 4.1 ನೋಡೋಣ, ಪೇಜ್ ನಂಬರ್ 114 ಒಳಗೆ ನೋಡ್ರಿ ಏನ್ ಕೊಟ್ಟಾರ ಅವರು. ಮೊದಲನೇದೊಳಗ ಈ ಕೆಳಗಿನ ವಿವಕಲನ ಸಮಸ್ಯೆಗಳನ್ನು ವ್ಯವಕಲನ ಸಮಸ್ಯೆಗಳನ್ನು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರೆದು ಎಂಟ
ಆರು ಏಳು ಎಂಟು, ಎಂಟರೊಳಗೆ ಎರಡು ಕಳೆದ್ರಿ, ಎರಡು ಕಳೆದ್ರಿ, ಉಳಿದು ಎಷ್ಟು ಆರು. ಇಲ್ಲಿ ನಿಮ್ಮ ಆರನ್ನು ಬರೀತೀರಿ. ಓಕೆ, ಇನ್ನು ಇಲ್ಲಿ ಎಂಟರೊಳಗೆ ಮತ್ತೆ ಐದು ಕಳೆದ್ರೆ ಸೇಮ್ ಆಗಿ ಎಂಟರೊಳಗೆ ಐದು ಕಳೆದ್ರೆ ಮೂರು ಬಂದದ, ಇಲ್ಲಿ ಸಹ ಎಂಟರೊಳಗೆ ಐದು ಕಳೆದ್ರೆ ಮೂರು ಬರ್ತದ. ಎಷ್ಟದು ಉತ್ತರ? ಮುನ್ನೂರ ಅರವತ್ತ ಮೂರು. ಪುಸ್ತಕದಲ್ಲಿ ಸಹ ಮುನ್ನೂರ ಅರವತ್ತ್ಮೂರು ಉತ್ತರ ಬಂದದ. ಸೊ ಇದೇ ತರ ನಾವೇನ್ ಮಾಡ್ಬೇಕು, ಮುಂದಿನ ಲೆಕ್ಕಗಳನ್ನ ಬಿಡಿಸ್ಬೇಕು. ಸೊ ಒಂದೇದ್ ನೋಡ್ರಿ, ಏಳ್ನೂರ ಐವತ್ತು ಉಣ ವ್ಯವಕಲನ ಏಳ್ನೂರು ಪಟ, ಏಳ್ನೂರ ಐವತ್ತರೊಳಗೆ ಏಳ್ನೂರು ಕಳೆದು, ಇದನ್ನ ನೀವು ಬಯಲೆಕ್ಕ ಮಾಡೋಣ ನಿಮ್ಗೆ ಉತ್ತರ ಬರ್ತದೆ. ಏಳ್ನೂರ ಐವತ್ತರೊಳಗೆ ಏಳ್ನೂರು ಕಳೆದ್ರೆ ಐವತ್ತು ಉಳಿತು. ಸೊ ನಾವಿಲ್ಲಿ ಸ್ಥಾನ ಬೆಲೆ ಪಟ್ಟಿಯೊಳಗೆ ಹಾಕಿ ಮಾಡೋಣ. ಓಕೆ, ಮೊದಲನೇದಾಗಿ ನೀವು ಇಲ್ಲಿ ಸ್ಥಾನ ಬೆಲೆ ಪಟ್ಟಿರಿ ಮಕ್ಕಳಿ, ನೀವು ಈ ರೀತಿ ಬರ್ಕೊಂಡ್ರೆ ನಡೀತದ, ಮೂರು ಹತ್ತು ಬಿಡಿ. ಓಕೆ, ನೀವು ಚೆನ್ನಾಗಿ ಏನ್ ಮಾಡ್ಬೇಕು, ಲೈನ್ ಹಾಕಿ ಸರಿಯಾಗಿ ದುಂಡಾಗಿ ಬರಿಬೇಕು. ಮೊದಲನೇದ ಯಾವ ಬರ್ತೀರಿ, ಇದ್ರೊಳಗ ದೊಡ್ಡ ಸಂಖ್ಯೆಯನ್ನ ಮೊದಲು ಬರ್ಕೋಬೇಕು. ಏಳ್ನೂರ ಐವತ್ತದ, ಏಳ್ನೂರು ಐವತ್ತು, ಆಮೇಲೆ ಏಳ್ನೂರು ಬರ್ಕೋಬೇಕು, ಏಳು ಸೊನ್ನೆ ಸೊನ್ನೆ. ಇಲ್ಲೇನ್ ಮಾಡ್ಬೇಕು, ನಾವೀಗ ಕಳಿಬೇಕು. ಓಕೆ, ಸೊನ್ನೆ ಒಳಗ ಸೊನ್ನೆ ಹೋದ್ರೆ ಸೊನ್ನೆನ ಏನು ಇಲ್ಲ, ಸೊನ್ನೆ ಬರ್ತದ. ಇನ್ನು ಐದರೊಳಗ ಸೊನ್ನೆ ಕಳೆದ್ರೆ ಎಷ್ಟು, ಸೊನ್ನೆ ಇದ್ರ ಅಂತ ಏನು ಇಲ್ಲಂತೆ. ಸೊ ಐದರೊಳಗೆ ಸೊನ್ನೆ ಕಳೆದ್ರೆ ಐದ ಬರ್ತದೆ. ಸೊ ಇಲ್ಲಿ ಐದನ್ನ ಬರೀಬೇಕು. ಇನ್ನ ಏಳರಲ್ಲಿ ಏಳು ಕಳೆದ್ರೆ ಏನು ಇಲ್ಲ, ಏಳದ ಮತ್ತು ಏಳ ತೆಗೆದ್ರ ಅಂದ್ರೆ ಏಳರಲ್ಲಿ ಏಳು ಕಳೆದ್ರೆ ಉಳಿತದನ್ನು ಸೊನ್ನೆ ಅಂದ್ರೆ ಉತ್ತರ ಎಷ್ಟು, ಐವತ್ತು. ಓಕೆ, ಇದೊಂಥರ ಸೆಕೆಂಡ್ ಒನ್ ನೋಡ್ರಿ, ಒಂಬೈನೂರ ತೊಂಬತ್ತೊಂಬತ್ತು ಯಾವಾಗ ಒಂದು ನೂರ ಹತ್ತೊಂಬತ್ತು, ಒನ್ ಒನ್ ನೈನ್ ಒಂದರ ಹತ್ತೊಂಬತ್ತು. ಸ್ಥಾನ ಬೆಲೆ ಪಟ್ಟಿ ಇಲ್ಲಿ ನೀವು ಚಿಹ್ನೆಯನ್ನು ಬೆರಿಬೇಕು ಪುನಃ. ಓಕೆ, ಇಲ್ಲಿ ನೀವು ನೋಡಲು ಬರ್ಕೋತೀರಾ. ನೆಕ್ಸ್ಟ್ ಹತ್ತು, ಆ ನಂತರ ಬಿಡಿ. ಇಲ್ಲಿ ಮಾಡ್ಕೋಬೇಕು ಈ ರೀತಿ, ನೀವು ಸ್ಥಾನ ಬೆಲೆ ಪಟ್ಟಿಯನ್ನ ರೆಡಿ ಮಾಡ್ಕೊಂಡ್ಬಿಟ್ಟು ಮೊದಲಿಗೆ ಯಾವ ಸಂಖ್ಯೆಯನ್ನು ಬರೀತೀರಿ? ಎಸ್, ದೊಡ್ಡ ಸಂಖ್ಯೆ. ಇದರೊಳಗೆ ಯಾವ ದೊಡ್ಡದ, ಒಂಬೈನೂರ ತೊಂಬತ್ತೊಂಬತ್ತು. ಇದನ್ನ ಮೊದಲು ಬರೀರಿ, ಒಂಬತ್ನೂರ ತೊಂಬತ್ತೊಂಬತ್ತು. ಆ ನಂತರ ಒಂದೂರ ಹತ್ತೊಂಬತ್ತು, ಒನ್ ಒನ್ ನೈನ್. ಆ ನಂತರ ಏನು ಕಳೆಯಬೇಕು, ಕಳೆಯುವ ಚಿಹ್ನೆಯನ್ನು ಬರೀರಿ ಕೊನೆ ಚಿಹ್ನೆಯನ್ನ. ಇನ್ನು ಒಂಬತ್ತರಲ್ಲಿ ಒಂಬತ್ತು ಕಳೆದ್ರ ಸೊನ್ನೆ ಜೀರೋ. ಒಂಬತ್ತರೊಳಗೆ ಒಂದು ಕಳೀರಿ, ಇವು ಐದು ಮತ್ತು ಇವು ನಾಲ್ಕು, ಎಷ್ಟು, ಐದು ಆರು ಏಳು ಎಂಟು ಒಂಬತ್ತು. ಈ ಒಂಬತ್ತರೊಳಗೆ ಎಷ್ಟು ಕಳಿಬೇಕಾಗಿದ, ಒಂದು. ಇದು ಒಂದು ಕಳೀರಿ, ಉಳಿತೆಷ್ಟು, ಇವು ಮೂರು ನಾಲ್ಕು ಐದು ಆರು ಏಳು ಎಂಟು ಅಂದ್ರೆ ಒಂಬತ್ತರೊಳಗೆ ಒಂದು ಕಳೆದ ಎಂಟು. ಸೊ ಇಲ್ಲಿಯೂ ಸಹ ಒಂಬತ್ತರೊಳಗೆ ಒಂದು ಕಳೆದ ಅದು ಸಹ ಅಂದ್ರ ಉತ್ತರ ಎಷ್ಟು, ಎಂಟುನೂರ ಎಂಬತ್ತು. ಸೊ ಇಲ್ಲಿ ಮೂರನೇದು ಒಂದು ಲೆಕ್ಕವನ್ನು ನಾವು ಬಿಡಿಸೋಣ. ಈ ಉದಾಹರಣೆಯನ್ನು ನಾನು ಬರ್ಸ್ತಾ ಇದ್ದೀನಿ. ಮೂರನೇ ಲೆಕ್ಕ
ಎಷ್ಟದೆ 640 × 530 640 × 530 640 − 530 ಇಲ್ಲಿ ಸ್ಥಾನ ಮೇಲೆ ಪಟ್ಟಿ ರೆಡಿ ಮಾಡ್ಕೋಬೇಕು. 100 × 10 ಬಿಳಿ ಮೊದಲಿಗೆ ಯಾವ ಬರ್ಕೋಬೇಕು ಇಲ್ಲಿ ದೊಡ್ಡ ಸಂಖ್ಯೆ 640 ಆಮೇಲೆ ಚಿಕ್ಕ ಸಂಖ್ಯೆ 530 0 × 0 = 0 4 × 3 = 1 6 × 5 = 1 ಬರ್ತದೆ. ಉತ್ತರ ಎಷ್ಟು 110. ನಾಲ್ಕನೇದು ನೋಡ್ರಿ ಎಷ್ಟದ 777 777 335 335 ಸ್ಥಾನ ಮೇಲೆ ಪಟ್ಟಿ ಹಾಕೊಡ್ರಿ. 100 × 10 ಬಿಡಿ ಮೊದಲಿಗೆ ದೊಡ್ಡ ಸಂಖ್ಯೆ 777 − 335 335 705 567 ಇದ್ರೊಳಗ 5 ಕಳೆದ್ರೆ ಉಳಿದು 7 2 ಉಳಿದು ಸೊ 7 5 ಕಳೆದ್ರೆ 2 ಬಂತು. ಇಲ್ಲಿ 7 3 ಕಳೀರಿ 567 ಇದ್ರೊಳಗೆ 3 ಕಳೀರಿ 2 ಬಂತು ಇದೊಂದು ಉಳಿತೆಷ್ಟು 4 ಅಂದ್ರೆ 7 3 ಕಳೆದ್ರೆ 4 ಉಳಿತು 7 ಮತ್ತು 3 ಕಳೆದ್ರೆ ಇದು ಸಹ 4 ಉಳಿತದ. ಸೊ ಈ ಅಭ್ಯಾಸ 4.1 ರೊಳಗ ಇಲ್ಲಿ ನೀವು ಈ ಕೆಳಗಿನ ವ್ಯವಕಲನ ಸಮಸ್ಯೆಗಳನ್ನು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರೆದು ಬಿಡಿಸುವಂತ ಕೊಟ್ಟಾರೋ ಒಟ್ಟಾರೆ 5 ಲೆಕ್ಕಗಳನ್ನು ಕೊಟ್ಟಾರೋ ಅದರೊಳಗ 4 ಲೆಕ್ಕಗಳನ್ನು ಇಲ್ಲಿ ನಿಮಗೆ ಈಗ ಬಿಡಿಸಲಾಗಿದೆ ಬಿಡಿಸಿ ತೋರಿಸಲಾಗಿದೆ ಯಾವ ಥರ ಬಿಡಿಸ್ಬೇಕು ಅನ್ನೋದನ್ನು ಹೇಳ್ಕೊಟ್ಟಿದೆ. ಸೊ 5ನೇದು ನೀವೇನು ಮಾಡಿರಿ ಮನೆ ಕೆಲಸವನ್ನಾಗಿ ಮಾಡಿರಿ ಅದನ್ನು ನೀವು ಮಾಡಿ ವಾಟ್ಸಪ್ ಹಾಕ್ರಿ. ಇನ್ನು ನೆಕ್ಸ್ಟ್ ಸಮಸ್ಯೆ 2ನೇದು ಏನದ ಈ ಕೆಳಗಿನ ವ್ಯವಕಲನ ಸಮಸ್ಯೆಗಳನ್ನು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರೆದು ಬಿಡಿಸುವಂತ ಕೊಟ್ಟಾರೆ. ಸೊ ಅದನ್ನು ನಾವು ಮುಂದಿನ ಅವಧಿಯೊಳಗೆ ನೋಡೋಣ. ಸೊ ಇದನ್ನು ನೀವಿಲ್ಲ ಪಕ್ಕದಲ್ಲಿ ಬರೀರಿ ಹೋಮ್ವರ್ಕ್ ಮಾಡಿನೂ ಕಳಿಸ್ರಿ. ಇನ್ನು ಮುಂದಿನ ಅವಧಿಯೊಳಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.